ಹೊಡೆದ್ರಿ ನೀವು ಜಾತಿ ಮೇಲ ಹಿಂದೂ ಎಲ್ಲ ಒಂದು ಅಂತ ಹೇಳಿ ಎಲ್ಲ ಜಾತಿ ಒಂದು ಅಂತ ಹೇಳೋದು ಅಲ್ಲಿ ರಾಜಕೀಯ ಏನು ಮಾಡೋದು ಎಲ್ಲ ನೋಡಿದೀವಿ ಈಗ ನಾವು ಯಾರು ಹಿಂದೂ ಒಂದು ಅಂತೇಳಿ ಇಡೀ ಎಲ್ಲ ಹಿಂದೂ ಸಮುದಾಯದ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡೋ ಸ್ಥಿತಿಯೊಳಗೂ ನಾವಿಲ್ಲ ಹೋಗ್ರಿ ಇಸ್ಲಾಂ ಅಥವಾ ಮುಸ್ಲಿಂ ಧರ್ಮದ ಮಕ್ಕಳಿಗೆ ಬಿಡ್ರಿ ನೀವು ಅಟ್ಲೀಸ್ಟ್ ಹಿಂದೂ ಧರ್ಮದ ಮಕ್ಕಳಿಗಾದರೂ ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಆಯ್ತಾ ಈ ಕಳೆದ 10-11 ವರ್ಷಗಳಲ್ಲಿ ಅನ್ನೋದನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದು ಅಂದ್ರೆ ಹಿಂದುತ್ವದ ನೆಲೆಗಟ್ಟಿನ ನಾವು ಉದ್ಯೋಗ ಕೊಡ್ತೀವಿ ಮತ್ತೇನೋ ಮಾಡ್ತೀವಿ ಎಲ್ಲನೂ ಮಾತಾಡಿದ್ರಿ ಏನೂ ಕೊಟ್ಟಿಲ್ಲ ಅದಕ್ಕೆ ಇವರೆಲ್ಲ ಕೊಟ್ಟಿದ್ದು ಯಾರಿಗೆ ಅಂದರೆ ಅದಾನಿ ಅಂಬಾನಿ ಅಂತವ್ರಿಗೆ ಅವರಿದ್ದರೆ ಸೇಫ್ ಅಂತೇಳೆ ಹೇಳ್ತಾ ಇದ್ದಾರೆ. ಯಾಕಂದರೆ ಪಾರ್ಟಿ ಬಿಜೆಪಿನೂ ಸೇಫ ಅವರು ಸೇಫ ಅಂತೇಳೆ. ಮತ್ತು ಇನ್ನೊಂದು ಮಾತಿಲ್ಲಿ ನಾವು ಅಸಮಾಧಾನ ಇರ್ಬೋದು ರಾಹುಲ್ ಗಾಂಧಿಯವ್ರಿಗೆ ಇವ್ರಿಗೂ ಪಾರ್ಟಿ ಬಂದು ಕೊಟ್ಟಿಲ್ಲ ಮಾಡಿಲ್ಲ ಅನ್ನೋ ಕಾರಣ ಇರ್ಬೋದು ಇಲ್ಲಂತಲ್ಲ. ಯಾಕಂದರೆ ಇವರು ಸನ್ಯಾಸಿಗಳಲ್ಲ, ಈಗ ಇವರೆಲ್ಲರೂ ಸಹಿತ ಅನೇಕ ಕಾರ್ಪೊರೇಟ್ಗಳು ಇವ್ರಿಗೂ ದುಡ್ಡು ಹಾಕಿದ್ದಾರೆ, ಇವ್ರು ಪಾರ್ಟಿ ಬಂದು ಕೊಟ್ಟಿದ್ದಾರೆ. ಹೀಗಾಗಿ ಆದರೆ ಯಾವ ಪ್ರಮಾಣದಲ್ಲಿ ಬಂದಿಲ್ಲ ಅನ್ನೋದು ಒಂದು ಅಸಮಾಧಾನ ಅಂತ ಹಿಂಗೆ ಮಾತಾಡಿದಾರೆ ಅಂತ ಬಿ ಜೆ ಪಿಗೆ ಹೇಳ್ಬೋದು. ಏನು ತಪ್ಪಲ್ಲ ಅದ್ರೊಳಗೆ, ಯಾಕಂದ್ರೆ ವಿಮರ್ಶೆ ಎಲ್ಲ ಮಕ್ಕಳಿಂದ ಆಗಬೇಕಾಗ್ತದೆ. ಆ ಎಲ್ಲ ನೆಲೆಯಲ್ಲಿ ಹಾಂ ಬಟೆಂಗೆ ಅಥವಾ ಕಟೆಂಗೆ ಅನ್ನುವಂಥದ್ದು ಮಾತಾಗಿರ್ಬೋದು ಅಥವಾ ಏಕೈತು ಸೇಫ್ ಅನ್ನುವಂಥ ಮಾತಾಗಿರ್ಬೋದು, ಇವೆಲ್ಲ ಕೇವಲ ಏನಪ್ಪ ಅಂದರೆ ಒಬ್ಬರು ಉಳಿಯುವಂಥದ್ದು ಅಂದರೆ ಒಂದು ಹಿಂದೂಗಳಿಗೆ ಅನುಕೂಲ ಆಗಲಿ, ಅದರ ಹಿಂದೂಗಳಲ್ಲಿ ಮೇಲುವರ್ಯರಿಗೆ ಹೆಲ್ಪ್ ಆಗಲಿ ಅನ್ನುವಂಥದ್ದು, ಎರಡನೇದು ಈ ಕಾರ್ಪೊರೇಟ್ಗಳಿಗೆ ಅಂದರೆ ವ್ಯಾಪಾರಿಗಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಮನಸ್ಥಿತಿ ಅದಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು ವಾದ ಮಾಡ್ತಾ ಇದ್ದಾರೆ. ಜನರು ತಿಳಿಸ್ತಾ ಇದ್ದಾರೆ ನಮ್ಮೆಲ್ಲ ಬಡತನಕ್ಕೆ ಕಾರಣ ಯಾವುದೂ ಅಲ್ಲ, ಹಿಂದುತ್ವ ಅಲ್ಲ, ಮತ್ತೊಂದಲ್ಲ, ಇಂಥ ಕಾರ್ಪೊರೇಟ್ಗಳು ಇಂಥ ಬಂಡವಾಳಶಾಹಿಗಳು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಮುಗಿದದ, ಅದಕ್ಕಾಗಿ ನಿಮಗೆ ನೀವು ಉಳಿಸೋರಾಗೆ ಕಾಂಗ್ರೆಸ್ಸಿಗೆ ಮತ ಹಾಕಿರಿ ಅನ್ನೋಂಗೆ ಏನೋ ಕೇಳ್ತಿರ್ಬೋದು. ಅದು ಒಟ್ಟಲ್ಲಿ ಈ ಅನಾಲಿಸಸ್ ಏನದಲ್ಲ ರಾಹುಲ್ ಗಾಂಧಿಯವರು ಡಿಫ್ರೆಂಟ್ ಆದಂಥ ಮತ್ತು ಒಂದು ನವನವೀನವಾದಂಥ ವಿಶ್ಲೇಷಣೆ, ಇದು ಅವ್ರ ಅನುಭವದಿಂದ ಬಂದಂಥ ಒಂದು ಅಟ್ಯಾಕ್ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಪಾದಯಾತ್ರೆ ಆಗಿರ್ಬೋದು ಅಥವಾ ಬಸ್ ಯಾತ್ರೆ ಆಗಿರ್ಬೋದು ಇಡೀ ದೇಶೋತ್ತಾಕಿರ ಆಗಿದ್ದಾಗಿರ್ಬೋದು, ಇವೆಲ್ಲದರಿಂದ ಒಂದು ಹೊಸ ವ್ಯಕ್ತಿತ್ವವನ್ನು ದಿನನಿತ್ಯ ಪಡಿತಾ ಇದ್ದಾರೆ. ಆ ಸೋಲು ಗೆಲುವು ಮನುಷ್ಯನ ತಯಾರು ಮಾಡ್ತಾ ಇರ್ತಾವಂತಾರೆ, ಗೆಲುವಿಗಿಂತ ಸೋಲು ಮನುಷ್ಯನ ಭಾಳ ತಯಾರು ಮಾಡ್ತಾವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ರಾಹುಲ್ ಗಾಂಧಿ ಅವರಿಗೆ ಮಾತನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏಕೈತು ಸೇಫ್ ಅಂದರೆ ಅದಾನಿಯವರು ಅಂಬಾನಿಯವರು ಇಂಥ ಒಂದು ಕಾರ್ಪೊರೇಟ್ ಇದ್ದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸೇಫ್, ಅದರ ಜನ ಸೇಫ್ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ರಾಹುಲ್ ಅವರು ಇಡೀ ಭಾರತೀಯರಿಗೆ ಕೊಡ್ತಾ ಇದ್ದಾರೆ. ಇನ್ನು ಭಾರತೀಯರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಏನು ಮಾಡ್ತಾರೆ, ಯಾಕಂದರೆ ಎದುರಾಳಿ ಏನು ಸಾಮಾನ್ಯ ಇಲ್ಲ, ಬಿ ಜೆ ಪಿಗಿರಾಯ್ತು, ಆರ್ ಎಸ್ ಎಸ್ಗಿರಾಯ್ತು, ಇನ್ನುಳಿದ ಅವ್ರ ಸಪೋರ್ಟರ್ ಆಯ್ತು, ಅವ್ರು ಸಾಮಾನ್ಯ ಇಲ್ಲ, ಅವರು ಅದನ್ನು ತಮ್ಗೆ ಹೇಗೆ ಬೇಕು ಹಂಗೆ ಮುರೋದು ಯಾವುದೇ ರೀತಿಯಿಂದ ಮಾತಾಡುವಂಥದ್ದು. ಅದಕ್ಕೆ ಈಗ ಹೇಳಿದ್ದೆ ನಿಮಗೆ ಅವರ ಬಿ ಜೆ ಪಿ ಅಲ್ಲಿ ವಕ್ತಾರ ಸಹಿತ ಅವ್ರು ಟೀಕೆ ಮಾಡಿದ್ದಾರೆ ಅದನ್ನು, ಇಲ್ಲ ಇದು ಕಾಂಗ್ರೆಸ್ದವರು ಅವರಿಗೂ ಸಪೋರ್ಟ್ ಮಾಡಿದ್ದಾರೆ ಕಾರ್ಪೊರೇಟ್ಗಳು ನಮ್ಗೆ ಅಷ್ಟ ಅಲ್ಲ, ಅದರಲ್ಲಿ ನಮ್ಮ ಅಷ್ಟ ಅಲ್ಲ, ಅವರು ಕಾಂಗ್ರೆಸ್ಸಿಗರು ಹೌದು ಅನ್ನುವಂಥ ಮಾತು ಮಾತಾಡಿ ಅದರ ಒಂದು ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇನೋ ಮಾಡಲಿ, ಈ ಕಾರ್ಪೊರೇಟ್ ನಿಜವಾದ ಏನು ಸಮಸ್ಯೆ ಐತೆ ಅನ್ನೋದನ್ನು ಹೆಚ್ಚು ತೋರಿಸಿದ್ದಾರೆ. ಆ ಸಮಸ್ಯೆಗೆ ನಮ್ಮ ಜನ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಅದರಲ್ಲೂ ಮಹಾರಾಷ್ಟ್ರ ಅದು ಆರ್ಥಿಕ ಮುಂದುವರೆದಂಥ ರಾಜ್ಯ, ಅಲ್ಲಿ ಜನ ಏನು ಉತ್ತರ ಕೊಡ್ತಾರೆ ನೋಡ್ಬೇಕಾಗಿದೆ ಅಂತ ಹೇಳ್ತಾ. ಇದು ಈ ಒಂದು ಹೊಸ ರೀತಿಯ ಅರ್ಥ ಮತ್ತು ಧರ್ಮ ಇವುಗಳ ಮಧ್ಯದಲ್ಲಿ ಜನ ಯಾವುದನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದೆ ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗಬಾರ್ದು ಅಂತ ಹೇಳ್ತಾ. H16 ನ್ಯೂಸ್, ಇದು ಸತ್ಯದ ಕೈಯಲ್ಲಿ ಒಂದನೇ ಹೇಳೋದು.